ಹರಿ ಓಂ ಅರ್ಜುನ ಉಚ ಏ ಸತತ ಯುಕ್ತಾಯೇ ಭಕ್ತ ಸ್ವಾಂ ಪರ್ಯುಪಾಸತೆ ಎ ಚಾಪ್ಯಕ್ಷರಮ್ಯಕ್ತಂ ತೇಷಾಂ ಯೋಗ ವಿಮಃ ಅರ್ಜುನನಿಗೆ ವಿಶ್ವರೂಪ ನೋಡಿದಾರಿ ಸಗುಣ ಸಗುಣ ಸ್ವರೂಪವನ್ನು ನೋಡಿದ ಭಗವಂತನಿಗೆ ಅದನ್ನು ನೋಡಿ ಅವನಿಗೆ ಅನಿಸ್ತು ಈಗ ಸಗುಣನ ನೋಡಿದೆ ಅವನಿಗೆ ಒಂದು ಕ್ವಶನ್ ಬಂತು ರೀ ಏನಪ್ಪ ಅಂತ ಹೇಳಿದರೆ ಸಗುಣ ಛಲೋನು ನಿರ್ಗುಣ ಛಲೋನು ಸಗುಣ ಅಂತ ಹೇಳಿದರೆ ಸಾಕಾರ ನಿರ್ಗುಣ ಅಂತ ಅಂತೇಳಿದರೆ ನಿರಾಕಾರ ಇದರಲ್ಲಿ ಸಗುಣ ರೂಪ ಮತ್ತು ನಿರ್ಗುಣ ರೂಪವನ್ನು ಎಡಬಿಡದೆ ಉಪಾಸಿಸುವರು ಚ ಅಕ್ಷರಂ ಅವ್ಯಕ್ತಂ ಅಂತ ಹೇಳ್ತಾರೆ ಅಕ್ಷರ ಮತ್ತು ಅವ್ಯಕ್ತವಾಗಿದೆ ನಿರ್ಗುಣ ಅದು ಏನಾದರೂ ಸಾಕಾರ ಅದ ಅದರೊಳಗೆ ಯಾವುದು ಶ್ರೇಷ್ಠ ಒಂದನ್ನು ನನಗೆ ಹೇಳ್ಕೊಡು ಬರೀ ಹಿಂಗೆ ಪ್ರಶ್ನೆ ಮಾಡ್ತಾನೆ ರೀ ಅದಕ್ಕೆ ಭಗವಂತ ಎರಡನೇ ಶ್ಲೋಕದಲ್ಲಿ ಹೇಳ್ತಾನೆ ಮೈ ಆವೇಶ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪರಯೋಪೇತಾ ತೇಮೇಯುಕ್ತ ತಮಾಮತಾ ಮೈ ಆವೇಶ ಮನಃ ನಿನ್ನ ಮನಸ್ಸು ನನಗ ಕೊಡು ಮನಸ್ಸು ಕೊಟ್ಟರೆ ಮುಗಿದ ಹೋತ್ರಿ ಜೀವನದಲ್ಲಿ ಮನಸ್ಸು ಕೊಟ್ಟು ಅಭ್ಯಾಸ ಮಾಡಿದ್ರೆ ನಿಮ್ದು ಅಭ್ಯಾಸ ಎಲ್ಲ ನಿಮ್ದೆ ಆಗ್ಬಿಡ್ತೈತ್ರಿ ಮನಸ್ಸು ಅದಕ್ಕೆ ಹಿಯರಿಂಗ್ ಬೇರೆ ಲಿಸ್ನಿಂಗ್ ಬೇರೆ ಲಿಸ್ ಲಕ್ಷ್ಯಗೊಟ್ಟು ಗೊಟ್ಟು ಯಾರು ಇದನ್ನು ಮಾಡ್ತಾರಲ್ಲ ಅದು ನಿಮ್ದೆ ಆಗ್ಬಿಡ್ತೈತಿ ಮತ್ತು ಯಾವಾಗರೂ ಸಲ ಅಲ್ಲ ನಿತ್ಯ ಯುಕ್ತ ಉಪಾಸತೆ ಸತತ ರೀ ಸತತ ಯಾರು ಮಾಡ್ತಾರೆ ಅವ್ರು ಸಕ್ಸಸ್ ಹೊಂತಾರೆ ರೀ ಅದಕ್ಕಾಗಿ ಒಂದು ಏನು ರೀ ಕರಗೋಶ ಮತ್ತು ಅದು ಟೊಟೈಸ್ ಇತ್ತಲ್ರಿ ಅದರಲ್ಲಿ ಸತತ ಪ್ರಯತ್ನ ಮಾಡ್ತದೆ ಸ್ಲೋ ಆದರೂ ಪರವಾಗಿಲ್ಲ ಅಭ್ಯಾಸ ವೈರಾಗ್ಯೇನ ಅಭ್ಯಾಸ ಮಾಡಿದ್ದೆ ಆದರೆ ಅತಿ ಶ್ರದ್ಧೆಯಿಂದ ಶ್ರದ್ಧೆಯ ಪರಯೋಪೇತಾ ತೇಮೇ ಯುಕ್ತ ತಮ ಮತಃ ಇದು ನನ್ನ ಮತವಾಗಿದೆ ಏನಪ್ಪ ಅಂತ ಹೇಳಿದರೆ ಯಾರು ಅತಿ ಶ್ರದ್ಧೆಯಿಂದ ನನ್ನನ್ನು ಯಾರು ಉಪಾಸಿಸುತ್ತಾರೋ ಅವರು ಯುಕ್ತ ತಮ ಅಂತ ಹೇಳಿದರೆ ತ ಇದರ ಶ್ರೇಷ್ಠರಿ ಅಂತ ನನ್ನ ಮತವಾಗಿದೆ ಬೇರೆಯವ್ರು ಏನು ಹೇಳ್ತಾರೋ ಗೊತ್ತಿಲ್ಲ ಆದ ನನ್ನ ಕೃಷ್ಣ ಹೇಳ್ತಾ ಇದ್ದಾನೆ ಯಾರು ಶ್ರದ್ಧೆಯ ಪರಯೋಪೇತಃ ಇದರಲ್ಲಿ ಅವನು ಒಂದು ಶಬ್ದ ಹಾಕಿದಾರೆ ಶ್ರದ್ಧಾ ಅನ್ನೋದು ಭಾಳ ಅದ ರೀ ಶ್ರದ್ಧಾವಾನ್ ಲಭತೆ ಜ್ಞಾನಂ ಭಗವಂತ ಹೇಳ್ತಾನೆ ಶ್ರದ್ಧೆ ನಮಗೆ ಎಲ್ಲವನ್ನೂ ತಂದು ಕೊಡುತ್ತದೆ ಒಂದು ಕಲ್ಲಿಗೆ ಪೂಜೆ ಮಾಡಿದರೂ ಸಹಿತ ಶ್ರದ್ಧೆ ಏನು ಮಾಡಿದ್ರೆ ಅದು ಕಲ್ಲು ಸಹಿತ ನಮಗೆ ಬ್ಲೆಸ್ಸಿಂಗ್ ಮಾಡ್ತೈತೆ ರೀ ಶ್ರದ್ಧೆ ಇಲ್ಲದೆ ಅಶ್ರದ್ಧೆಯ ಅಶ್ರದ್ಧ ಮಾಡಿದ್ದು ಯಾವುದೂ ಫಲವನ್ನು ಕೊಡೋದಿಲ್ಲ ಶ್ರದ್ಧೆಯಿಂದ ಮಾಡಿದ್ದೆ ಆದರೆ ಅವಶ್ಯವಾಗಿ ಅವನು ಯೋಗಿಗಳಲ್ಲೇ ಉತ್ತಮ ಯೋಗಿ ಅಂತ ನನ್ನ ಮತವಾಗಿದೆ ಶ್ರದ್ಧಾ ಅಂತೇವ್ರಿ ನಾವು ನೀವು ಈಗಿನ ಕಾಲದಲ್ಲಿ ನಾವು ಮೆಡಿಸಿನ್ ತೊಗೋತೇವಲ್ಲ ರೀ ಎಷ್ಟೋ ಡುಪ್ಲಿಕೇಟ್ನು ಬರ್ತಾವ್ರಿ ಅದರಲ್ಲಿ ಡುಪ್ಲಿಕೇಟ್ ಬಂದರೂ ಸಹಿತ ಡಾಕ್ಟರ್ ಬರೆದು ಕೊಟ್ಟರು ನಾವು ತೊಗೊಂಡ್ರಿ ರೀ ತೊಗೊಂಡ್ರೆ ನಾವು ಆರಾಮಾಗ್ತೇವ್ರಿ ಎದಕ್ಕೆ ರೀ ಡಾಕ್ಟರ್ ಕೊಟ್ಟಾರ ಆರಾಮಾಗಿ ಬಿಡ್ತೈತ್ರಿ ಅವ್ರಿಗೂ ಒಂದು ಗೊತ್ತಿರ್ತೈತ್ರಿ ಒಂದು ರೆಗ್ಯುಲರ್ ಬರುವಂಥ ಸೈಕಾಲ ಸೈಕಿಸ್ಟ್ ಅದಾರ ಇರ್ತಾರೆ ನೋಡ್ರಿ ಅವ್ರಿಗೆ ಡಾಕ್ಟ್ರ್ ಅಂಥದ್ದು ವಿಟಾಮಿನ್ ವಿಟಾಮಿನ್ಗಳಿಗೆ ಕೊಟ್ಟು ಕಳ್ಸಿ ಬಿಡ್ತಾರ್ರಿ ಅವಾಗ ನಾವು ಅಲ್ರಿ ನಂಬಿಕೆ ರೀ ಶ್ರದ್ಧಾ ರೀ ಮತ್ತೆ ಅದರ್ ಡಾಕ್ಟರ್ ಕಡೆ ಹೋಗ್ಬೇಕಂತೀವ್ರಿ ನಾವು ಬೇರೆ ಡಾಕ್ಟರ್ ಕಡೆ ಆಗಂಗಿಲ್ಲ ರೀ ಒಂದು ಸಲ ನಾವು ಅವ್ರಿಗೆ ಸಮರ್ಪಿಸ್ಕೊಂಡು ಎಲ್ರಿ ಅವ್ರು ಏನು ಹೇಳಿದ್ದ ಖರೇ ರೀ ನಮಗೆ ಬರೀ ನಿಮ್ದು ಹೊಸಲಾ ದಾಟಿ ಬಂದರೂ ಆರಾಮಾಗ್ತೇವ್ರಿ ಅಷ್ಟ ಅಂದರೆ ಸಲ ಪಿಚ್ಚರ್ ಹೋಗಿದ್ರಂತ್ರಿ ಗಂಡ ಹೆಂಡ್ತಿ ಭಾಳ ಫೈಟಿಂಗ್ ಇತ್ತಂತ್ರಿ ಹೆಂಡತಿ ತಲೆ ಭಾಳ ನುಸಾಕತ್ತಂತ ರೀ ನಾನು ಹುಡುಗಿನ ತರದು ಬಿಟ್ಟೆ ರೀ ತಲಿನೂ ಇದರ್ರಿ ತೊಗೊಂಬರ್ರಿ ಅಲ್ಲಂತ ಇಲ್ಲೇನೂ ಈಗ ಮೆಡಿಸಿನ್ ಇದನ್ನ ಶಾಪ್ ತೆಗ್ದಾರ ಇದ್ರಾಗ ತಾಕಿದನ್ಯಾಗ ತಂದೆ ತಡಿ ಅಂತ ಹೋಗಿ ಹಿಂಗ ತಂದು ಕೊಟ್ಟ ಅಂತ ತೊಗೊಂಡ್ಲಂತ ಪೂರಾ ನೋಡಿದ್ಲಂತ ಮನೆಗೆ ಬಂದು ಖುಷಿ ಖುಷಿ ಇಲ್ಲಂದ ಬಲ್ಲ ತಲಿಯೂ ಅಂತ ಹೇಳಿದ್ರು ಕೂಡ ಏ ನೀವು ತೊಗೊಂಡು ಹಿಂಗ ಆರಾಮಾತ್ರಿ ಅಂದ್ರೆ ಯಾ ಏನು ಗುಡ್ ನೀನು ಗುಡ್ಗಿ ಕೊಟ್ಟಿದ್ದಿಲ್ಲ ನಾನು ಒಂದು ಗುಂಡಿ ಕೊಟ್ಟಿದ್ದೆನು ಅದು ಬಟನ್ ಕೊಟ್ಟಿದ್ದೆ ನಾ ಎಲ್ಲ ಥರ ಅಕ್ಕ ಹೋಗ್ಬೇಕು ಆಕೆ ಅಷ್ಟ್ರದ್ದಾಲಿನ ತೊಗೊಂಡಾಡ್ರಿ ಪಾಸ್ ಪಾಸಾಗಿ ಹೋಗ್ತೈತ್ರಿ ಅದಕ್ಕಾಗಿ ಹೇಳ್ತಾ ಇದ್ದಾರೆ ಶ್ರದ್ಧೆಯ ಪರಯೋಪೇತ ಅದಕ್ಕೆ ಒಂದು ಅನ್ ಇದನ್ನ ಅನ್ರಿಲ್ಲೇ ಅನ್ರಿ ನಾವು ಯಾವುದೇ ಮಾಡ್ರಿ ನಿರ್ಗುಣ ಮಾಡಿರಿ ಸಗುಣ ಮಾಡಿರಿ ನೀವು ಅದರ ಶ್ರದ್ಧಾ ಲಿದ್ದೆ ಆದರೆ ಅದಕ್ಕೆ ಅವಶ್ಯವಾಗಿ ನಿಮಗೆ ಅದಕ್ಕೆ ಫಲವನ್ನ ಕೊಡುತ್ತದೆ ಮುಂದೆ ಹೇಳ್ತಾರೆ ಮದನ್ ನಿರ್ಗುಣೋಪಾಸನೆ ಹೇಳ್ತಾನೆ ರೀ ಖರೆ ಪರಮಾತ್ಮನ ಸತ್ಯ ಸ್ವರೂಪ ನಿರ್ಗುಣನೂ ಅಲ್ಲ ಸಗುಣನೂ ಅಲ್ಲ ಸಗುಣ ಅಂದ್ರೆ ಸಗುಣದ ನಿರ್ಗುಣ ಅಂದ್ರೆ ನಿರ್ಗುಣದ ನೀರು ಅಂತ ಹೇಳಿದ್ರೆ ಲಿಕ್ವಿಡ್ ಫಾರ್ಮ್ನಲ್ಲಿದೆ ಅದಕ್ಕೆ ನಿರ್ಗುಣ ಅಂತೇನೆ ಅದಕ್ಕೆ ಐಸ್ ಕ್ಯೂಬ್ ಮಾಡಿದ್ರೆ ಅದು ಸಗುಣ ರೀ ಅದರಲ್ಲಿ ಎಚ್ ಟು ಅದ ಅದರಲ್ಲಿ ಎಚ್ ಟು ಓನ್ ಅದ ರೀ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಈ ತ್ವಕ್ಷರಮ ನಿರ್ದೇಶಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮ ಚಿಂತಂಚ ಕೂಟಸ್ಥಮ ಚಲಂ ಧ್ರುವಂ ಅಂತ ಹೇಳಿದರೆ ಇಲ್ಲಿ ಎರಡು ಶ್ಲೋಕ ಕೊಡಿ ಒಂದನ್ನು ಹೇಳ್ತಾರೆ ಅವರು ನೀನು ಪರಮಾತ್ಮನನ್ನು ಗುರುತಿಸಬೇಕಾಗಿದ್ದೆ ಆದರೆ ಪಡೆಯಬೇಕಾಗಿದ್ದಾರಲ್ಲರಿ ಗುರುತಿಸಬೇಕಾಗಿದ್ದೆ ಆದರೆ ಮೊದಲು ನನ್ನಲ್ಲಿ ಬದಲಾವಣೆ ಆಗಬೇಕ್ರಿ ನನ್ನಲ್ಲಿ ಬದಲಾವಣೆ ಆದರೆ ಜಗತ್ತೆಲ್ಲ ಬದಲಾಗ್ತೈತಿ ಅದಕ್ಕಾಗಿ ಅವರು ಇಲ್ಲಿ ಸಾಧನೆ ಹೇಳ್ತಾರೆ ಸನ್ನಿಮೇಂದ್ರಿಯ ಗ್ರಾಮ ನಿಯಮ ಗ್ರಾ ಇಂದ್ರಿಯ ಗ್ರಾಮ ಅಂತ ಹೇಳ್ತಾರೆ ರೀ ಇಂದ್ರಿಯ ಗ್ರಾಮ ಅಂತ ಹೇಳಿದ್ರೆ ಐದು ಇದ್ದಿದ್ದಕ್ಕೆ ಗ್ರಾಮ ಅಂತಾರೆ ರೀ ಪಂಚ ಪಂಚರು ಅಂತಾರೆ ಪಂಚಾಯತ್ ಅಂತೇವಿ ಹಾಗೆ ಇಲ್ಲಿ ಇಂದ್ರಿಯ ಗ್ರಾಮ ಅಂತೇಳಿ ಕಣ್ಣು ಕಿವಿ ಮೂಗು ನಾಲಿಗೆ ಕೈ ಕಾಲು ಇವೆಲ್ಲ ದಶ ಇಂದ್ರಿಯ ಪ ಇದನ್ನು ಕಂಟ್ರೋಲ್ ಮಾಡಂತೇಳ್ತಾರೆ ರೀ ಎಷ್ಟೆಷ್ಟು ನೀವು ಇಂದ್ರಿಯಗಳು ನಿಮ್ಮ ಹಿಡಿತದಲ್ಲಿದ್ದಾವಲ್ಲರಿ ಅಷ್ಟು ನೀವು ಇರ್ತೀರಿ ಮತ್ತು ಅವ್ರ ಕೈಯಾಗ ನಾವು ಹೋದ್ವಿ ಅಂದ್ರೆ ಉದ್ಧಾರ ರೀ ಅದಕ್ಕಾಗಿ ಹೇಳ್ತಾರೆ ಸನ್ನಿಮೇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯ ಎಲ್ಲೆಲ್ಲಿಯೂ ನಿನ್ನ ಬುದ್ಧಿ ಸಮಾನವಾಗಿರಲಿ ಸಮಬುದ್ಧಿ ಅಂತ ಹೇಳಿದ್ರೆ ಯೋಗಸ್ಥ ಕುರುಕರ್ಮಾಣಿ ಸಂಗಮ್ ತೆಕ್ವ ಧನಂಜಯ ಸಿದ್ಧಸಿದ್ಧೋ ಸಮಭೂತ್ವ ಸಮತ್ವಂ ಯೋಗ ಉಚ್ಚತೆ ಸಮಬುದ್ಧಿ ಇರಬೇಕ್ರಿ ರಾಗ ದ್ವೇಷ ದ್ವಂದ್ವ ಇರಬಾರ್ದು ಬೇಕು ಬೇಡ ದ್ವೇಷ ಇವೆಲ್ಲ ಬಿಟ್ಟು ಕೊಟ್ಟವ ಕೊಟ್ಟವರಾಗಿರಬೇಕು ಅಂಥವರು ತೇ ಪ್ರಾಪ್ನೋತಿ ಮಾಂ ಏವ ಆದರೆ ಸಹಿತ ನಿನ್ನಲ್ಲಿ ಸರ್ವಭೂತ ಹಿತೇರಥ ಇದು ಇಂಪಾರ್ಟೆಂಟ್ ರೀ ಎದಕ್ಕಂತ ಹೇಳಿದ್ರೆ ಮನುಷ್ಯನಾಗಿದ್ದವನು ಎಲ್ಲರಲ್ಲಿಯೂ ಎಲ್ಲದರಲ್ಲಿಯೂ ಆ ಪರಮಾತ್ಮನನ್ನು ಕಾಣಬೇಕು ಎಲ್ಲಲ್ಲಿಯೂ ಅವನೇ ಇದ್ದಾನೆ ಸರ್ವಭೂತ ಹಿತೇ ರಥ ಅದಕ್ಕಾಗಿ ಈಗಿನ ಕಾಲದಲ್ಲಿ ನಾವೆಲ್ಲ ವಿಜ್ಞಾನ ಅಂತ ಹೇಳ್ತೇವ್ರಿ ವಿಜ್ಞಾನ ಮನುಷ್ಯರ್ಗ ಒಂದೇ ಏನು ರೀ ಪಾಪ ಆ ಪಶು ಪಕ್ಷಿ ಪ್ರಾಣಿ ಏನು ಮಾಡಬೇಕು ರೀ ಏನೇನು ಮಾಡ್ತಾರ್ರಿ ಅವು ಎಲ್ಲ ನೋಡಿದ್ರೂ ಹೆದರಿಕೆ ರೀ ಪಶು ದಯೆ ಇರಬೇಕು ಸರ್ವ ಜೀವರಾಶಿಗಳಲ್ಲಿ ದಯೆ ಧರ್ಮದ ಮೂಲವಯ್ಯ ಅಂತ ಹೇಳ್ತಾರೆ ಪ್ರಾಣಿಗಳ ಮೇಲೆ ರೀ ಭಾಳ ಕಷ್ಟದ ರೀ ಮನುಷ್ಯರ್ಗ ಬದುಕು ಸಲುವಾಗಿ ಅಷ್ಟು ಪ್ರಾಣಿ ಬಲಿ ಕೊಡ್ತೇವೆ ನಾವು ಅದಕ್ಕಾಗಿ ಇಲ್ಲಿ ಹೇಳ್ತಾರೆ ಸರ್ವಭೂತ ಹಿತೇರತ ಅಂತ ಹೇಳಿದರೆ ಎಲ್ಲರ ಎಲ್ ಆದರೂ ಭೂತ ಹಿತೇರತಾ ಅಂತ ಹೇಳಿದ್ರು ಮನುಷ್ಯನ ಮನಸ್ಸನ್ನು ಸಹಿತ ನೋಯಿಸ್ಬಾರ್ದ್ರಿ ಇಂದ್ರಿಯಾಣ ಮನಶ್ಚಾಸ್ಮಿ ನಾನು ಇಂದ್ರಿಯಗಳಲ್ಲಿ ಮನಸ್ಸು ನಾನಾಗಿದ್ದೇನೆ ನೀವು ಯಾರದರ ಮನಸ್ಸು ನೋಯ್ಸಿದ್ರೆ ಯಾರಿಗೆ ನೋಯಿಸಿದಂಗೆ ಪರಮಾತ್ಮನ ನೋಯಿಸಿದಂಗೆ ಅದಕ್ಕಾಗಿ ಭಗವಂತ ಎಲ್ಲರಲ್ಲೂ ಇದ್ದಾನೆ ಆದರೂ ಸಹಿತ ಒಬ್ಬ ಬಡವನಾಗಿರುವಂತಹ ಮೀನುಗಾರ ಎಷ್ಟೋ ಹೊತ್ತಿನ ತನಕ ಕುಂತ ನಂತರ ಒಂದು ಮೀನನ್ನೇ ಇಡಿದ್ದಾರೆ ಬಿಸಿಲನ್ನ ಕುಂತು ಒಂದು ಸಿಗ್ತರಿ ಅವ್ನ ಮನೆಯಲ್ಲಿ ಕಾಯ್ತಾ ಇದ್ದರು ಮಕ್ಕಳು ಎಲ್ಲ ಊಟ ಮಾಡಲಿಕ್ಕೆ ಅದನ್ನು ತೊಗೊಂಡು ಹೋಗ್ಬೇಕಪ್ಪ ಅಂತ ಹೇಳಿದ ಕೂಡಲೇ ಅಲ್ಲೇ ಒಬ್ಬನ ಬಾಡಿ ಬಿಲ್ಡರ್ ದೊಡ್ಡ ಪೈಲ್ವಾನ್ ಬಂದ ಏ ತರಲೆ ಅಂತ ಅದನ್ನ ಇಸ್ಕೊಂಡು ಹೋಗ್ಬಿಟ್ಟ ಕೊಡ್ರಿ ಅಪ್ಪ ರ ಲಘು ಹೋಗ್ಬೇಕ್ರಿ ಅಂತ ಇನ್ನೊಂದು ಹಿಡ್ಕೋ ಹೋಗಂತೇ ತೊಗೊಂಡೋಗ್ಬಿಟ್ಟ ಅದು ಜೀವಂತಿತ್ತು ಅದು ಹೊಳ್ಳ ಬಳ್ಳ ಮಾಡಿ ಅವನ ಬೆರಳಿಗೆ ಕಚ್ಚಿ ಅದು ಅದು ಅದುದ ಕಚ್ಚಿದರೆ ಅದರದ್ದು ಹಲ್ಲು ಎಷ್ಟು ಶಾರ್ಪ್ ಇರ್ತಾವ್ರಿ ಚೂಪ್ ಇರ್ತಾವ ಅದು ಧಾರಾಕಾರ ರಕ್ತ ಸುರಿಲಿಕ್ಕೆ ಶುರು ಆತ್ರಿ ಶುರು ಆದ ಸ್ಪರ್ಶಾನ ಹತ್ರ ಹೋದ್ರಿ ಅವ್ರು ಹೋಗಿ ಡಾಕ್ಟರ್ ಕಡೆನೂ ಹೋಗ್ಬೇಕಲ್ರಿ ಡಾಕ್ಟರ್ ನೋಡ್ರಿ ಎಷ್ಟ ಏನೋ ನಡಿತೈತೆ ನಡೀತೈತಂತೆ ಬ್ಯಾಂಡೇಜ್ ಮಾಡಿ ಕಳ್ಸಿದ್ರು ಎಂಟು ದಿನ ಬಿಟ್ಟು ಬರ್ರಿ ಎಂಟು ದಿನ ಬಿಟ್ಟು ಬರು ಅಂದ್ರೆ ಪೂರ್ತಿ ಸೆಪ್ಟಿಕ್ ಅದು ಯಾಕೆ ಇದು ಆಗಿಬಿಟ್ರಿ ಕೊಳತ್ ಬಿಟ್ಟಿರ್ತೈತೆ ಅವಾಗ ಡಾಕ್ಟರ್ ಹೇಳ್ತಾನೆ ನೋಡ್ರಿ ಇದು ಬೆರ ತೆಗಿಬೇಕು ಇಲ್ಲಾಂದ್ರೆ ಮುಂಗಕ್ಕೆ ತೆಗಿಬೇಕಾಗ್ತೈತಿ ಹೋಗ್ಲಿ ಬಿಡು ಮುಂಗೈ ಅಂತೇಳಿ ಬೇರೆ ಕತ್ತರಿಸಿದ ಇನ್ನೆಂಟು ದಿನ ಬಂದ ಇದು ಇಷ್ಟು ಕೊಳ್ತಿತ್ತು ಹಂಗೆ ಕೊಳ್ಕೊಂತು ಹೋತ್ರಿ ಅದು ಆವಾಗ ಲಾಸ್ಟ್ ಆ ಡಾಕ್ಟರ್ನು ಎಲ್ಲ ಭಗವದ್ಗೀತ ಎಲ್ಲ ಕಲ್ತಿದ್ದವ ಇದ್ದಾರಿ ಬಾ ಹ್ಞೂ ಶಾಣೆ ಇದ್ದ ಅವನಂದ ಇದನ್ನ ಆಗೋಕ್ಕಿಂತ ಮುಂಚಿತವಾಗಿ ನೀ ಯಾರ್ದಾರ್ದರು ಮನಸ್ಸು ನೋಯ್ಸಿದ್ದೆನು ಅಂತ ಏ ಹೌದ್ರಿ ಅಂದ ಹೋಗ್ರಿ ಅವ್ರ ಕಡೆ ಕ್ಷಮಾ ಕೇಳ್ರಿ ಏನಾದರೂ ಪರಮಾತ್ಮ ನಿಮಗೆ ಆರಾಮ್ ಮಾಡ್ತಾನೆ ಹೋಗ್ರಿ ಅಂತೇಳಿ ಕಳಿಸಿದ ಕಳ್ಸಿದ ನಂತರ ಬಡವ ಅಲ್ಲಿ ಕುಂತಿದ್ದ ಯೋ ನಾನು ಕ್ಷಮ ಮಾಡಪ್ಪ ಇಲ್ಲಿ ತನಕ ಕಟ್ ಮಾಡಿರ್ತಾರೆ ರೀ ಕೈ ಆವಾಗ ಅವನಂತಾನು ನಾ ಇದಕ್ಕೆ ಕ್ಷಮ ಮಾಡಲಿ ರೀ ಅಂತ ಹೇಳ್ತಾನೆ ಇಲ್ಲ ನೀ ಆ ದಿನ ನಾನು ಅದು ಮೀನಾ ಕಸ್ಕೊಂಡಿದ್ದಕ್ಕೆ ನೀ ಏನು ಏನಂದಿ ಅಂತೇಳಿ ಭಗವಾನ್ ಓ ಉಸ್ಕಾ ತಾಕತ್ ಮುಜ್ಪರ್ ದಿಖಾರಾ ಹೇ ತೂ ಬಿ ತೇರಾ ತಾಕತ್ ಉಸ್ಕೋ ದಿಖಾ ಖರೇನ ರೀ ನಾವೇ ಏಕಹಾಥ್ ಸೇ ಕರೋ ಏಕ್ ಹಾಥ್ ಭರೋ ಜೈಸಿ ಕರ್ಮ ಕರೋಗೆ ವಯಸಾ ಫಲ ದೇಗಾ ಭಗವಾನ್ ಹೀಗಾಗಿ ಇಲ್ಲಿ ಅದಕ್ಕೆ ಹೇಳ್ತ ಸರ್ವಭೂತ ಹಿತ ಯಾರು ಎಲ್ಲ ಭೂತರಾಶಿಗಳಲ್ಲಿ ಆ ಪರಮಾತ್ಮನನ್ನು ನೋಡುತ್ತಾರೋ ಅದು ಶ್ರೇಷ್ಠ ಸಗುಣ ಶ್ರೇಷ್ಠ ನಿರ್ಗುಣ ಶ್ರೇಷ್ಠಕ್ಕಿಂತ ಎಲ್ಲರಲ್ಲಿಯೂ ಎಲ್ಲದರಲ್ಲಿಯೂ ಆದರೆ ಪರಮಾತ್ಮ ಹೇಗಿದ್ದಾನೆ ಅಕ್ಷರ ಇದ್ದಾನೆ ಕ್ಷರರಹಿತ ನಾಶರಹಿತ ಅನಿರ್ದೇಶಂ ಇದ ಪರಮಾತ್ಮ ಅಂತ ತೋರಿಸ್ಲಿಕ್ಕೆ ಬರಂಗಿಲ್ಲ ರೀ ಪರಮಾತ್ಮ ಅನಿರ್ದೇಶಂ ಅದು ಹೇಗಿದ್ದಾನೆ ಅವ್ಯಕ್ತ ವ್ಯಕ್ತ ಅಲ್ಲ ಅವ್ಯಕ್ತ ಇದ್ದಾನೆ ಗಾಳಿ ಕಾಣಿಸಂಗಿಲ್ಲ ಆದರೆ ಇದೇ ಇಲ್ಲ ರೀ ಹಾಗೆ ಅವ್ಯಕ್ತಿ ಇದೆ ಹಾಗೆ ಸರ್ವತ್ರ ಸರ್ವತ್ರ ಅಚಿಂತೆಯಂಚ ಎಲ್ಲ ಕಡೆಯೂ ಇದ್ದಾನೆ ಆದರೆ ಚಿಂತನೆಗೆ ಒಳಪಡೋದಿಲ್ಲ ರೀ ಅವನು ಯಾರು ಚಿಂತನೆ ಮತ್ತು ಹೇಗಿದ್ದಾನೆ ಕೂಟಸ್ಥ ಅಚಲಹ ಧ್ರುವಂ ಅನ್ಶೇಕೇಬಲ್ ಹೀಗಿದ್ದಾನೆ ಅಂಥೇಳಿ ಅವರು ನಿರ್ಗುಣೋಪಾಸನೆದ ಇದನ್ನು ಹೇಳ್ತಾರೆ ನಿರ್ಗುಣೋಪಾಸನೆದ ಲಕ್ಷಣ ಅಂತ ಹೇಳಿದರೆ ಭಗವದ್ಗೀತೆಯ ಎರಡನೇ ಹನ್ನೆರಡನೇ ಅಧ್ಯಾಯದ ಮೂರು ಮತ್ತು ನಾಲ್ಕು ಮಾತ್ರ ಅವನು ನಿರ್ಗುಣೋಪಾಸನೆ ಹೇಳಿ ಇನ್ನು ಮುಂದೆ ಅವನು ಇದನ್ನು ಹೇಳ್ತಾನೆ ಸಗ ಹೇಳ್ತಾನೆ ಮುಂದಿನ ಶ್ಲೋಕದಲ್ಲಿ